ಹೋಗ್ಲಿ ಬಿಡ್ರ, ಪಾಸ್ಟ್ ಈಸ್ ಪಾಸ್ಟ್. ಮುಂದೆ ನಾವೆಲ್ಲರೂ ಆ ದೇವ್ರ ದಯದಿಂದ ಚೆನ್ನಾಗೇ ಇರ್ತೀವಿ. ನಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ. ಓಕೆ, ಸರಿ, ಮಲ್ಕೊಳ್ಳೋಣ. ಏನ ರಾತ್ರಿನ ಬಾಡಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರು, 8 ಗಂಟೆ ಆಯ್ತು, ಇನ್ನೂ ಎದ್ದಿಲ್ಲ. ಅವರು ಯಾಕಿರ್ಬೋದು? ಬಾಡಿಗೆ ಕೊಡ್ಬೇಕಲ್ಲ ಅನ್ಬಿಟ್ಟು ಡೌ ಮಾಡ್ತಾ ಇದ್ದೀರಾ? ಬರ್ತೀನಿ ತಡೀರಿ. ಅಯ್ಯೋ, ಎಂತ ಮಾಡುದೀಗ? ಓನರ್ ಮನೆ ಬಾಡಿಗೆ ಕೇಳ್ತಾನಲ್ಲ ಮಾರಯ್ಯ. ಆ ಓನರ್ ಬರ್ಲಿ, ಎಷ್ಟು ಬೇಕಾದ್ರೂ ಎಬ್ಬಿಸ್ಲಿ, ಎದ್ದೋಗ್ಬೇಡ. ಚೆನ್ನಾಗಿ ನಿದ್ದೆ ಮಾಡ್ತಾರ, ಆಕ್ಟಿಂಗ್ ಮಾಡಲ್ಲ, ಮಲ್ಕೊಡ. ಸರಿಯಾಗಿ ಹೇಳ್ದ ಕಣ. ಅವ್ನ್ ಸಾಯಂಕಾಲ ತನಕ ಬೊಗಳಿ ಬೊಗಳಿ ಗಂಟೆಲ್ಲ ಕಿತ್ತೋಗ್ಬಿಟ್ಟು ದೇಹದಾರ ಆಚೆ ಹೊಡ್ಬೇಕು. ಮಲ್ಕೊಡ್ರ ಈಗ. ಏನ್ ಗಡತ್ತ ಮಲ್ಕಿದೀರಯ್ಯ? ಸುಖ ಪುರುಷರು ಕಡೆಯ ನೀವು? ಸುಖ ಪುರುಷರು, ನಾನು ಬಾಡಿಗೆ ಕೇಳಕ್ ಬರ್ತೀನಿ ಅನ್ಬಿಟ್ಟು ಮಲಗಿರೋ ತರ ಡೌ ಮಾಡ್ತಾ ಇದ್ದೀರಾ? ಏಯ್, ನಾನ್ ನಿಮ್ಮನ್ ಬಿಡಲ್ಲ ಕಣ್ರ, ಇವತ್ತು ನಾನ್ ನಿಮ್ಮನ್ ಬಿಡಲ್ಲ. ಮಲಗಿರೋ ತೊಡ. ಏಯ್, ಎದ್ದಳ ಮೇಲೆ ಎಂತ ಬೊಬ್ಬೆ ಹೊಡೆಯುವುದು? ನನ್ನ ಸಾಹಸಕ್ಕೆ ಬಂದ್ರೆ ಮಂಡ ಪುಡಿ ಪುಡಿ ಮಾಡಿಬಿಡ್ತಾರೆ. ಹೋಗ ಮರ ಇಲ್ಲಿಂದ. ಎಂತ ಅದು? ಏಯ್, ನನ್ನ ಮಂಡ ಪುಡಿ ಪುಡಿ ಮಾಡಕ್ಕೆ ನಾನೇನು ಮಣ್ಣೆಂಟೆ ಅನ್ಕಂಡೇನೋ ಗೂಬೆ. ಎದ್ದಳ ಮೇಲೆ, ಎದ್ದಳ ಮೇಲೆ. ಇವ್ನ್ ಮಲಗಿರತ್ತಾರೆ. ಏಯ್, ಎದ್ದಳ. ನಾನು ಏನೋ ಅಂತ ತಿಳ್ಕೊಂಡಿದ್ದೀರೋ ನೀವು? ಏಯ್, ನಾನ್ ನಿಮ್ಮನ್ ಬಿಡಲ್ಲ ಕಣ್ರಿ, ಇವತ್ತು ಬಾಡಿಗೆ ವಸೂಲ್ ಮಾಡ್ಕೊಂಡೆ ಹೋಗ್ತೀನಿ, ಬಿಡೋದಿಲ್ಲ ನಿಮ್ನ. ನಾನು ಏನು ತಿಳ್ಕೊಂಡಿದ್ರ? ಬಹಳ ಅದ್ಭುತ ಕ್ಯಾರೆಕ್ಟ್ರೆ. ನನಗೆ ಚಾನ್ಸ್ ಕೊಡಿಸ್ತೀನಿ, ಚಾನ್ಸ್ ಕೊಡ್ತೀನಿ ಅಂತ ನನ್ನ ನಾಯಿ ತರ ಅಲ್ಸ್ಬಿಟ್ಟಲ್ಲ. ನೀನ್ ಏನಾದ್ರೂ ನಂಗೆ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಈ ಸುತ್ಕೆ ತಗೊಂಡು ಕೂಡ ಹೊಡೆದಾಕ್ಬಿಟ್ಟು ಬಿತ್ತ ಕಳ್ಸ್ಬಿಡ್ತೀನಿ. ಎಲ್ರು ಬೈರ್ ನಾನ್ ಕಾಡ್ತಾ ಇದೀರ ನನ್ನೆ, ಈಗೆಲ್ಲರ ಬುದ್ಧಿ ಬರಲ್ಲ, ಮಾಡ್ತೀನಿ ತಡಿ. ನಿಮ್ಗೆ ಏನ್ ಕಳ್ಸ್ಬಿಟ್ಟಿದ್ರ ನನ್ನ ನೀವು? ಹತ್ರನೇ ಆಟನ ಎಲ್ಲಿ ಏನು ಸಿಕ್ಕಲ್ವೇ? ಮಾಡ್ತೀನಿ ಈಗಿರೋದು. ಬಾಡಿಗೆ ಇಟ್ಟು ಮಾತಾಡ ಸರ್, ನಿಮ್ಗೆ ಯಾವ ಬಂದ್ಸರಿ ನಾಯಿ ಬುದ್ಧಿ? ಸರ್, ನಿಮ್ಗೆ ಯಾಕೆ ತೊಂದ್ರೆ? ನಮ್ ಮುಟ್ಟಿದ್ರೆ ಸಾಕು, ಎದ್ದೇಳ್ತೀವಿ. ಏಯ್, ಬರೀ ಮುಟ್ಟ ಹಬ್ಸೋದಲ್ಲ, ತಟ್ಟೆ ಹಬ್ಬಿಸ್ತೀನಿ. ಸರ್, ಡೋಂಟ್ ಮೈಂಡ್, ಸ್ವಲ್ಪ ಸೋಪ್ ಕೊಡ್ತೀರಾ? ಸೋಪ ಯಾಕಪ್ಪ? ಯಾಕೆಂದ್ರೆ ನಾವು ಬಾತ್ರೂಮ್ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀರನ್ನು ಹಾಗೆ ಸಪ್ಲೈ ಮಾಡ್ಬಿಟ್ಟು ಹಾಗೆ ಸ್ವಲ್ಪ ಸಾಬೂನು ಕೊಟ್ಬಿಟ್ರೆ ಸ್ನಾನ ಮಾಡ್ಬಿಡೋಣ ಅಂತ. ಹಿಂಗೆ ಯಾಕಪ್ಪ? ಪೇಸ್ಟ್ ಬ್ರಷ್ ತಂದ್ಬಿಟ್ಟು ನಾನೇ ಹಲ್ಲುದ್ ಬಿಡ್ತೀನಿ, ಬೇಕು ಅನ್ನೋ ಅದನ್ನು ತೊಳೆದು ಬಿಡ್ತೀನಿ. ನಿಮಗೆ ಟೈಮ್ ಇದ್ರೆ ಹಾಗೆ ಮಾಡ್ಬಿಡಿ. ಸುಮ್ನೆ ಇರೋ ಪಾಪ, ಬೆಳಗ್ ಬೆಳಗ್ಗೆನೆ ಬಂದಿದ್ದಾರೆ, ಸುಮ್ನೆ ಯಾತಿ ತೊಂದ್ರೆ ಕೊಡ್ತೀರಿ? ಸುಮ್ನೆ ಇಲ್ಲ ಪಾಪ, ಯಾಕೆ ಸುಮ್ನೆ ತೊಂದ್ರೆ ಕೊಡ್ತೀರಾ? ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದಂತೆ. ಯಾಕೇಳು, ಅವ್ರಿಗೆ 3 ದಿನ ಮುಂಚೆ ಹುಚ್ಚ ನಾಯಿ ಕಚ್ಬಿಟ್ಟಿದಂತೆ. ನನ್ನ ಹತ್ರನೇ ನಕರ ಮಾಡ್ತೀರಾ? ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಸರ್. ಹೋಗ್ಲಿ ಬಿಡಿ ಸರ್, ನಮ್ಮ ಪ್ರಾಬ್ಲಮ್ ಎಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ. ಹೆಂಗಂತೀರಾ? ನಾನು ನಿಮ್ನ ಕ್ಷಮಿಸ್ಬಿಟ್ಟು ನನ್ನ ಮಕ್ಕಳು ಅಂತ ತಿಳ್ಕೋಬೇಕಾ? ಯಾವ ಸೀಮೆ ಮಕ್ಕಳಯ್ಯ ನೀವು? ನನ್ನ ಮಕ್ಕಳೇನಾದ್ರು ಹಿಂಗ್ ಮಾಡಿದ್ರೆ ಅದ್ರ ಖಾತೆನೆ ಬೇರೆ ಮಾಡ್ಬಿಡ್ತಾ ಇದ್ದೆ ಗೊತ್ತಾ? ಏಯ್, ನನ್ನ ಹತ್ರ ಹುಡುಗಾಟ ಆಡ್ಬೇಡಿ ನೀವು, ಮರ್ಯಾದೆ ಬಾಡಿಗೆ ತಂದ್ಕೊಡಿ. ಇಲ್ಲ ನಿಮ್ಮನ್ ಬಿಡಲ್ಲ ನಾನು. ನಾನು ಏನು ಅಂತ ತಿಳ್ಕೊಂಡಿದ್ದೀರ ನೀವು? ಮಾಡ್ತೀನಿ ನಿಮ್ಗೆ. ಅಯ್ಯೋ, ನನ್ನ ಆಟ ಆಡ್ತೀರ ನೀವು? ಏನ್ ಮಾಡೋದೀಗ, ನನಗೇನು ಗೊತ್ತಾಗ್ತಾನೆ ಇಲ್ಲ. ಜೀವನದಲ್ಲಿ ಮೋಸ ಹೋಗ್ತಿದೆ ಹೊರತು ಮೋಸ ಮಾಡಕ್ಕಂತೂ ಬರೋದಿಲ್ಲ. ದುಡ್ಡೇನಾದ್ರೂ ಇದ್ದಿದ್ರೆ ಆ ಇಡಿಯಟ್ ಮುಖದಲ್ಲಿ ಬಿಸಾಕ್ಬಿಡ್ತಾ ಇದೆ. ಈಗೆಲ್ಲ ನೀ ತೆಗೆದ್ರೆ ಬದುಕ್ಲಿಕ್ಕೆ ಆಗಲ್ಲ ಮಾರಾಯ್ರೆ, ಏನಾದ್ರೂ ಉಪಾಯ ಮಾಡ್ಬೇಕಷ್ಟೇ. ನೋಡ್ರಪ್ಪ, ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ.
ನಾನ್ ಹೇಳ್ದಂಗೆ ನೀವ್ ಕೇಳ್ಬೇಕೀಗ. ಅದೇನು ಈಗ ಈಗ ಬಂದ್ಬಿಟ್ಟು ಆವಾಗ ಗೋಲ ಕೇಳಕ್ಕೆ ಬರೋದಿಲ್ಲ ಹೆಂಗೆ. ಓಹೋ ಏನಪ್ಪ ಗಣೇಶ ಈಗ ಬತ್ತಿದ್ಯಾ? ಏನದು ಬಚ್ಚಿಟ್ಕೊ ಬತ್ತಿದ್ಯಲ್ಲ? ಅದೆಲ್ಲ ನಿಮ್ಗೆ ಯಾಕ್ರೆ, ನಮ್ ಪರ್ಸನಲ್ ಬಿಡಿ ದಾರಿ. ಚೋಟದ ಹುಡುಗ ನನಗೆ ಬೈತಾರಲ್ಲ ಬರ್ನು ಪರಸ್ತಲ್ಲ. ಏನಿರ್ಬೋದು ಈ ಹುಡುಗರು ಏನೋ ನಡೆಸ್ತಾ ಇದಾರೆ. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಅಯ್ಯೋ ನನ್ ತಲೆ ಮೇಲೆ ಬಂದ್ಬಿಡುತ್ತಲ್ಲಪ್ಪ. ಅಯ್ಯೋ ಹೇಗಾದ್ರು ಮಾಡಿ ಅದೇನು ಅಂತ ಕಂಡಿಡಲೇಬೇಕು. ಅಯ್ಯೋ ಈ ಹುಡುಗರು ಮನೆ ಕೊಟ್ಬಿಟ್ಟು ನಾನು ಮೈ ಮೇಲೆ ಕಟ್ಟರೆ ಬಿಟ್ಕೊಳಂಗಾಯ್ತು. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆನು, ಮುಂದೆ ನೀ ಹೋದಾಗ ಹಿಂದೆ. ಯಾಕಪ್ಪ ಬೆಳಗ್ಗೆ ತಾನೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಹೋಗಿದ್ದೀನಿ, ಅದು ಇವತ್ತು ಎರಡು ಸಲ ಸ್ನಾನ ಮಾಡಿದ. ಒಂದ್ಸರಿ ಆ ಓನರ್ ಬಂದು ಸ್ನಾನ ಮಾಡಿದ, ಇನ್ನೊಂದ್ಸಲಿ ನಾನೇ ಮೈಗೆಲ್ಲ ಸೋಪ್ ಹಚ್ಕೊಂಡು ನೀಟಾಗಿ ಫ್ರೆಶ್ ಆಗಿ ಮಾಡಿದೆ. ನಮ್ಮ ಈ ಮನೆ ಓನರ್ ಇಲ್ಲ ಮಾರಯ್ಯ, ತುಂಬಾ ಕಚಡ, ನಮ್ಮ ಮಾತನ್ನೆಲ್ಲ ಕದ್ದು ಕೇಳಿಸ್ಕೊತಾನೆ. ಹುಷಾರು ಓನರ್ದೇ ವಾಸನೆ ಇರ್ಬೋದು ಕಣೋ. ಯಾವ್ದು ಬುಕ್? ಈ ಬುಕ್ಕಾ? ಸ್ಪೆಷಲ್ ಬುಕ್. ಇದನ್ನ ಓದ್ಬಿಟ್ಟು ನಮ್ ಮೈ ಮೇಲಿರೋ ಬಟ್ಟೆನೆಲ್ಲ ಪೂರ್ತಿಯಾಗಿ ಕಳಿಸ್ಬಿಟ್ಟು ಒಂದ್ ಲಂಗೋಟಿ ಹಾಕೊಂಡ್ಬಿಟ್ರೆ ನಾವ್ ಯಾರ ಕಣ್ಗೂ ಕಾಣಿಸಲ್ಲ, ಇನ್ವಿಸಿಬಲ್ ಆಗ್ಬಿಡ್ತೀವಿ. ನಮ್ಗೆ ಎಲ್ಲಾರು ಕಾಣಿಸ್ತಾರೆ, ಅವಾಗ ನಾವು ಎಲ್ ಬೇಕಾದ್ರು ಹೋಗ್ಬೋದು, ಏನ್ ಬೇಕಾದ್ರು ಮಾಡ್ಬೋದು. ಹೆಂಗೆ? ಎಲ್ ಸಿಕ್ತಾ ನಿಮ್ಗೆ ಬುಕ್? ಸಿಕ್ಕಿದಲ್ಲಪ್ಪ ಮಂತ್ರವಾದಿ ಹತ್ರ ಕಾಡಿ ಬೇಡಿ ಈಸ್ಕೊಂಡ್ ಬಂದಿದ್ದು. ರಾಜ ಇನ್ಮೇಲೆ ನಮ್ ತಂದನೇ ಇರಲ್ಲ ಕಣೋ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಗಣೇಶ ಹುಷಾರು, ಆ ಬುಕ್ ನ ಜೋಪಾನ ಬಚ್ಚಿಡು, ಕರ್ಕೊಂಡೋಗ್ಬಿಡ್ತಾರ ಅಷ್ಟೇ. ಹೌದು, ನಾವು ಈ ಬುಕ್ ಅನ್ನ ಓದಿದರೆ ನಮ್ಗೆ ಯಾವ ತೊಂದರೆ ಇರುವುದಿಲ್ಲ. ಈ ಬುಕ್ ಅನ್ನ ನಮಗ್ ಗೊತ್ತಿರೋ ಈ ಹಾಸಿಗೆ ಕೆಳಗೆ ಇಡ್ತಾ ಇದ್ದೀನಿ. ಹಾಸಿಗೆ ಕೆಳಗೆ ಇಟ್ಟಿದ ಈ ವಿಷಯ ನಮ್ ನಾಲ್ಕ್ ಜನಕ್ ಮಾತ್ರ ಗೊತ್ತು. ಇವಾಗ ನಾವೆಲ್ಲರೂ ಟಿಫನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಆಮೇಲೆ ಬುಕ್ ಓದಿ ಇನ್ವಿಸಿಬಲ್ ಆಗ್ಬಿಡೋಣ. ಹೆಂಗೆ? ಬಾರ ಬಾರ ಬಾರ. Thank you.